ಫ್ರೆಂಡ್ಸ್, ನಾನು ನಿಮ್ ಗೀತಾಶ್ರೀ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಗೆ ಆಲ್ಟ್ರೇಷನ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ. ನಾನು ಫಸ್ಟ್ ನಿಮ್ಗೆ ಹೇಗೆ ಪ್ಯಾಂಟ್ನ ಆಲ್ಟ್ರೇಷನ್ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನಾವು ಅಂಗಡಿಗೆ ಹೋಗ್ತೀವಿ, ಪ್ಯಾಂಟ್ ತಗೊಳ್ತೀವಿ. ಆಗ ಯೂಶ್ವಲಿ ಪ್ಯಾಂಟು ಲೆಂತ್ ಉದ್ದ ಇರುತ್ತೆ ಅಥವಾ ಸ್ವಲ್ಪ ನಮಗೆ ಲೂಸ್ ಆಗ್ತಾ ಇರುತ್ತೆ, ಅಗ್ಲ ಇರುತ್ತೆ. ಸೊ ನಮಗೆ ಬೇರೆ ಅದರಲ್ಲಿ ಆಪ್ಷನ್ಸ್ ಇರಲ್ಲ, ನಮಗೆ ತುಂಬ ಇಷ್ಟ ಆಯಿತು ಅಂತ ನಾವು ಅದನ್ನೇ ತರ್ತೀವಿ. ಆವಾಗ ಅದನ್ನು ನಮ್ಮ ಸೈಜ್ಗೆ ಹೇಗೆ ಆಲ್ಟರ್ ಮಾಡಬೇಕು ಅನ್ನೋದು ತೋರಿಸ್ತೀನಿ. ನಾನು ಒಂದು ನಾರ್ಮಲ್ ಕ್ಯಾಶುವಲ್ ಪ್ಯಾಂಟ್ ತೊಗೊಂಡಿದ್ದೀನಿ. ಇವತ್ತು ನಾನು ನಿಮಗೆ ಜೆಂಟ್ಸ್ ಪ್ಯಾಂಟ್ ತೋರಿಸ್ತಾ ಇದ್ದೀನಿ, ಬಟ್ ಇದೇ ಪ್ಯಾಂಟು ಲೇಡೀಸ್ ಪ್ಯಾಂಟು ಹೀಗೆ ಆರ್ಡರ್ ಮಾಡೋದು. ಆಮೇಲೆ ಮಕ್ಳುಗಳ ಪ್ಯಾಂಟ್ಗಳು ಕೂಡ ಇದೇ ಥರ ಆರ್ಡರ್ ಮಾಡೋದು, ಆಲ್ಟರ್ ಮಾಡ್ತೀವಿ. ಫಸ್ಟು ನಾನು ಪ್ಯಾಂಟ್ನ ಲೆಂತ್ ನೋಡೋಣ. ಹಳೆ ಪ್ಯಾಂಟ್ ಇದು, ಸೊ ಹೊಸ ಪ್ಯಾಂಟ್ ನಾನು ಇಲ್ಲಿ ಕೆಳಗಡೆ ಇಟ್ಕೊಂಡಿದ್ದೀನಿ. ಈ ಥರ ನೀಟಾಗಿ ಪ್ಯಾಂಟ್ನ ಪ್ಲೇಸ್ ಮಾಡ್ಕೊಳ್ಳಿ, ಒಂದ್ರ ಮೇಲೆ ಒಂದು ಪ್ಲೇಸ್ ಮಾಡಿಕೊಂಡು ನೋಡಿ, ಲೆಂತ್ ನೋಡಿ ಇಷ್ಟು ಉದ್ದ ಎಕ್ಸ್ಟ್ರಾ ಇದೆ. ಸೊ ಇಲ್ಲಿಗೆ ನಾವು ಮಾರ್ಕಿಂಗ್ ಚಾಕಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಅದು ಎಕ್ಸಾಕ್ಟ್ ಎಷ್ಟಿದೆ ಅಷ್ಟಕ್ಕೆ. ಸೊ ಮಾರ್ಕಿಂಗ್ ಚಾಕಲ್ಲಿ ಮಾರ್ಕ್ ಮಾಡ್ಕೊತೀನಿ. ಲೈಟ್ ಕಲರ್ ತೊಗೊಂಡಿದ್ದೀನಿ, ಸೊ ದಟ್ ಸ್ವಲ್ಪ ಲೈನು ಲೈಟಾಗಿ ಅಂತ. ಅದೇ ಥರ ಎಲ್ಲರ ಮೇಲೂ ಮಾಡ್ಕೊಳ್ಳೋಣ. ಇದು ಎಕ್ಸಾಕ್ಟು ಅಂದರೆ ಇದು ಎಂಡ್ ಲೈನು, ಪ್ಯಾಂಟು ರೆಡಿ ಆದಮೇಲೆ ಇದು ಇಲ್ಲಿಗೆ ಬರಬೇಕು ಅನ್ನೋದು ಇದನ್ನು ತೋರಿಸುತ್ತೆ. ಸೊ ನೆಕ್ಸ್ಟು ನಾನು ನಿಮಗೆ ಇದರಲ್ಲೇ ಹೇಗೆ ಸೀಮ್ ಅಲೈನ್ಸ್ ಅಂದರೆ ಹೊಲಿಯಕ್ಕೆ ಎಷ್ಟು ಬಿಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ನಾನು 2 ಇಂಚು 2.5 ಇಂಚನ್ನ ಸೀಮ್ ಅಲೋಯನ್ಸಾಗಿ ಇಟ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ 2.5 ಇಂಚಿಂದಕ್ಕೆ. ಈಗ 2.5 ಇಂಚು ಸೀಮ್ ಅಲೋಯನ್ಸ್ ಅಂದರೆ ಇದೆಲ್ಲ ಮತ್ತೆ ಸ್ಟಿಚ್ ಮಾಡಿ ಫೋಲ್ಡ್ ಮಾಡಿ ಹೊಲಿದು ರೆಡಿ ಬಂದ ಮೇಲೆ ಅದಾಗುತ್ತೆ. ಸೊ ನೆಕ್ಸ್ಟ್ ನೋಡಿ, ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ, ನೀಟಾಗಿ ನೋಡ್ಕೊಳ್ಳಿ ಎಜ್ಜು. ಈಗ ನಾವು 1 ಇಂಚಷ್ಟು ಫೋಲ್ಡ್ ಮಾಡಿ ಹೊಲ್ಕೊಬೇಕಾಗುತ್ತೆ. ಆ ನಂತರ ಅದನ್ನು ಮಿಕ್ಕಿದ ಇನ್ನೊಂದು ಫೋಲ್ಡ್ ಮಾಡೋಣ. ಸೊ ಆ ಲೈನ್ ಕೂಡ ನಾನು ಡ್ರಾ ಮಾಡ್ಕೊತಾ ಇದ್ದೀನಿ. ಬೋತ್ ದ ಸೈಡ್ ಅದೇ ಥರ ಡ್ರಾ ಮಾಡ್ಕೊಬೇಕು. ಈ ಡ್ರಾ ಮಾಡ್ಕೊಳೋದ್ರಿಂದ ನಿಮಗೆ ಒಂದು ಎಕ್ಸಾಕ್ಟ್ ಅಳತೆ ಗೊತ್ತಾಗುತ್ತೆ. ಈಗ ಬಾಟಮ್ ಪಾರ್ಟ್ ಆಗಿದೆ, ಇದನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು. ಈ ವೇಸ್ಟ್ ಪೀಸ್ನ ಯಾವುದಾದ್ರೂ ಪೌಚ್ ಆಗಿ ತಪ್ಪಿದ್ರೆ ಬೇರೆ ಯಾವ ಥರ ಕ್ಲಚ್ಚು ಹ್ಯಾಂಡ್ ಪೌಚ್ ಆ ಥರ ನೀವು ಸ್ಟಿಚ್ ಮಾಡ್ಕೊಬೋದು. ಸೊ ಇದನ್ನು ಎತ್ತಿಟ್ಕೊಂಡಿರಿ. ನೆಕ್ಸ್ಟ್ ಬಂದು ಇದ್ರ ಅಗ್ಲ, ಈಗ ನೋಡಿ ಇದನ್ನ ನಿಂಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಈ ಜಿಪ್ ಹಾಕ್ತಾರಲ್ಲ ಈ ಪಾರ್ಟು, ಈ ಜಿಪ್ ಹಾಕ ಪಾರ್ಟ್ ಹತ್ರ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತು ಹೊಸ ಪ್ಯಾಂಟ್ ಕೂಡ ಜಿಪ್ ಹಾಕ ಪಾರ್ಟ್ ಹತ್ರ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಫೋಲ್ಡ್ ಮಾಡಿ ಒಂದ್ರ ಮೇಲೆ ಒಂದು ಪ್ಲೇಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಈ ಪ್ಯಾಂಟಲ್ಲಿ ಇಷ್ಟು ಎಕ್ಸ್ಟ್ರಾ ಇದೆ. ಸೊ ಇಲ್ಲಿ ಕೂಡ ನಾನು ಮಾರ್ಕ್ ಮಾಡ್ಕೊತೀನಿ. ಈಗ ಹಳೆ ಪ್ಯಾಂಟ್ ನೆತ್ತಿ ಇರ್ತೀನಿ ನೋಡಿ. ಈ ಹಿಂದೆ ಬ್ಯಾಕ್ ಅಟ್ಯಾಚ್ ಇದೆಯಲ್ಲ, ಸೊ ಇಲ್ಲಿಂದ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ತನಕ ನಾವು ಮತ್ತೆ ಇಲ್ಲಿ ಒಂದು ಲೈನ್ ಹೊಲಿಬೇಕಾಗುತ್ತೆ, ಹೀಗೆ ಇಲ್ಲಿಂದ ಹೀಗೆ ಹೊಲಬೇಕಾಗುತ್ತೆ. ಇಲ್ಲಿ ಯಾವಾಗ ಟೈಟ್ ಆಗುತ್ತೆ. ಸೊ ನೆಕ್ಸ್ಟು ನಾನು ನಿಮಗೆ ಹೇಗೆ ಇದನ್ನು ಸ್ಟಿಚ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ನಾವು ಇಲ್ಲಿ ಸ್ವಲ್ಪ ಸ್ಟಿಚಿಂಗ್ ಬಿಚ್ಕೊಬೇಕಾಗುತ್ತೆ. ಹಿಂದೆ ನೋಡಿ ವೇಸ್ಟ್ ಪ್ಯಾಂಡಲ್ಲಿ ಈ ಥರ ಸ್ಟಿಚ್ ಹಾಕಿರ್ತಾರೆ. ಸೊ ಈ ಸ್ಟಿಚ್ನ ನೀವು ರಿಮೂವ್ ಮಾಡ್ಕೊಳ್ಳಿ. ನಾನು ಸೀಮ್ ರಿಪೇರ್ ತೊಗೊಂಡಿದ್ದೀನಿ ರಿಮೂವ್ ಮಾಡೋಕ್ಕೆ. ಸ್ಟಿಚ್ಚ ರಿಮೂವ್ ಮಾಡಿ ನೀವು, ಆಮೇಲೆ ಹೊಲಿಯೋಕ್ಕೆ ಈಸಿ ಆಗುತ್ತೆ ನೋಡಿ. ಈ ಥರ ಇರುತ್ತೆ. ಇವಾಗ ನೀವು ಈ ಪಾರ್ಟ್ನ ಹೊಲ್ಕೊಬೇಕಾಗುತ್ತೆ. ನಾನು ಇಲ್ಲಿ ಕೂಡ ರಿಮೂವ್ ಮಾಡ್ಕೊತೀನಿ. ಕಂಪ್ಲೀಟಾಗಿ ರಿಮೂವ್ ಆಗಿದೆ, ಇಲ್ಲಿ ಸ್ಟಿಚ್ ಮಾಡ್ಬೇಕು. ನಾವೀಗ ನಾನು ರೈಟ್ ಸೈಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಷ್ಟಿರಬೇಕು ಸೊಂಟದ ಅಳತೆ ಅಂತ. ಸೊ ಒಳಗಡೆ ರಾಂಗ್ ಸೈಡಿಂದ ಹೊಲ್ಕೊತಾ ಇದ್ದೀನಿ. ಇಲ್ಲಿ ಸ್ಟ್ರೈಟ್ ಹೊಲ್ಕೊಂಬಿಡಿ, ಇಲ್ಲಿ ನೋಡಿ ಶೇಪ್ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಡಯಾಗ್ನಲ್ಲಾಗಿ ಹೊಲ್ಕೊಂಡ್ರೆ ಒಳ್ಳೆಯದು. ಇಲ್ಲಿ ತನಕನೂ ಹೊಲ್ಕೊಳ್ಳಿ ಈ ಜಾಯಿಂಟ್ ತನಕ. ಈಗ ಮತ್ತೆ ಪ್ಯಾಂಟ್ನ ಟರ್ನ್ ಮಾಡಿಕೊಂಡು ಮತ್ತೆ ಅದ್ರ ಮೇಲೆ ರೀಸ್ಟಿಚ್ ಮಾಡ್ಕೊಳ್ಳಿ, ಸೊ ದಟ್ ಗಟ್ಟಿ ಇರುತ್ತೆ. ನಂತರ ಕಟ್ ಮಾಡ್ಕೊಂಡು
ಆಗ್ಲೇ ನೋಡಿ ನಾನು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೆ, ನಾನು ಅಲ್ಲಿಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡ್ಕೊಂಡಿರೋ ಥರನೇ. ನಾನು ನಿಮಗೆ ಫಸ್ಟ್ ಹೇಳಿದ್ನಲ್ಲ ಸ್ಟಿಚ್ ಬಿಚ್ಕೊಬೇಕು ಅಂತ, ಸ್ವಲ್ಪ ವೇಸ್ಟ್ ಬ್ಯಾಂಡ್ ಹತ್ರ ಆ ಪೋರ್ಷನಲ್ಲಿ ಕೂಡ ನೀವು ಇದನ್ನು ಹೀಗೆ ಫೋಲ್ಡ್ ಮಾಡಿ ಹೊಲ್ಕೊಬೇಕಾಗುತ್ತೆ. ಈಗ ನೋಡಿ ಇಲ್ಲಿ ನೋಡಿ ಸ್ಟಿಚ್ ಮಾಡ್ಕೊಂಡ್ವಿ, ಈಗ ಎಕ್ಸಾಕ್ಟ್ ಅದಾಗಿದೆ. ನೆಕ್ಸ್ಟ್ ನಾನು ನಿಮಗೆ ಬಾಟಮ್ ಹೊಲಿಯೋದನ್ನ ಹೇಳ್ಕೊಡ್ತೀನಿ. ನಾನು ಈಗ ನೆಕ್ಸ್ಟು ಹೇಗೆ ಹೆಮ್ಮಿಂಗ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಈ ಪ್ಯಾಂಟ್ಗೆ. ಇದೇನು ನಾವು ಈ ಟೆಂಪ್ರವರಿ ಸ್ಟಿಚ್ ಹಾಕ್ಕೊಂಡಿದ್ದೀವಿ, ಈ ಟೆಂಪ್ರವರಿ ಸ್ಟಿಚ್ ಮೇಲೇ ನೀವು ಹೆಮ್ ಮಾಡಬೇಕಾಗುತ್ತೆ, ಆಮೇಲೆ ಅದು ರಿಮೂವ್ ಮಾಡ್ಕೊಬೋದು. ನೋಡಿ ಫಸ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲಾಕ್ ಮಾಡ್ಕೊಳ್ಳಿ, ಸ್ವಲ್ಪ ಬಟ್ಟೆ ತಗೊಂಡು ನಾವು ಲಾಕ್ ಸ್ಟಿಚ್ ಮಾಡೋಣ, ಯಾಕೆಂದರೆ ಸ್ವಲ್ಪ ರಫ್ಯೂಸ್ ಅಲ್ವಾ ಬಾಟಮ್ ಎಲ್ಲ. ಎರಡು ಸತಿ ಸುತ್ತಿ ಸುತ್ತಟ್ ಅದು ಲಾಕ್ ಆಗುತ್ತೆ ನೀಟಾಗಿ. ಇದು ಸ್ಟಿಚಿಂಗ್ ಎಲ್ಲ ಆದಮೇಲೆ ನಾ ಟೆಂಪ್ರವರಿ ಸ್ಟಿಚ್ ಕೂಡ ರಿಮೂವ್ ಮಾಡೋದು ನಿಮಗೆ ಹೇಳ್ಕೊಡ್ತೀನಿ. ಇನ್ನೇನು ಸ್ವಲ್ಪ ಇದೆ ಆಯಿತು. ನೋಡಿ ರೈಟ್ ಸೈಡ್ ಏನಿದೆ ಇದು ನಾನು ಟೆಂಪ್ರವರಿಗೋಸ್ಕರ ಹಾಕ್ಕೊಂಡಿದ್ದೆ. ಈ ಸ್ಟಿಚ್ನ ಫುಲ್ಲು ಕಂಪ್ಲೀಟಾಗಿ ರಿಮೂವ್ ಮಾಡ್ಕೊತೀನಿ. ಈಗ ನಾನು ಸ್ಟಿಚ್ನ ಕಂಪ್ಲೀಟಾಗಿ ರಿಮೂವ್ ಮಾಡಿದ್ದೀನಿ. ಇನ್ನೊಂದು ಲೆಗ್ಗಲ್ಲು ಅದೇ ಥರ ಹೆಮ್ಮಿಂಗ್ ಎಲ್ಲ ಆದಮೇಲೆ ರಿಮೂವ್ ಮಾಡಿದ್ದೀನಿ. ಸೊ ಇದು ಈಗ ಎಡ್ಜ್ ಫಿನಿಷಿಂಗ್ ಬಂದಿದೆ. ಇದು ನೀಟಾಗಿ ನೀವು ಇನ್ಕ್ರೀಸ್ ಮಾಡ್ಕೊಬೋದು, ಇಲ್ಲ ಒಂದ್ಸತಿ ಐರನ್ ಮಾಡಿದ್ರೆ ಈಗ ಪ್ಯಾಂಟು ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಫ್ರೆಂಡ್ಸ್ ನೋಡಿ ಈಗ ಪ್ಯಾಂಟ್ ಆಲ್ಟ್ರೇಷನ್ ಆಗಿದೆ. ನೋಡಿ ಅದು ಎಕ್ಸಾಕ್ಟು ಏನು, ನಾನು ಇನ್ನೊಂದು ಪ್ಯಾಂಟ್ ಇದೆ ಎಕ್ಸಾಕ್ಟ್ ಆ ಲೆಂತ್ಗೆ ಈ ಪ್ಯಾಂಟ್ ಕೂಡ ಇಲ್ಲಿ ನಾನು ಕಟ್ ಮಾಡಿ ಬಾಟಮ್ನ ಫಿನಿಶ್ ಮಾಡಿದ್ದೀನಿ. ನೋಡಿ ಈಗ ಪ್ಯಾಂಟ್ ಆಲ್ಟ್ರೇಷನ್ ಆಗಿದೆ. ವೇಸ್ಟು ನಮಗೇನು ಬೇಕಾಗಿತ್ತು ಹಳೆ ಪ್ಯಾಂಟಲ್ಲಿ ಅಷ್ಟೇ ಈ ವೇಸ್ಟ್ ಕೂಡ ಇಷ್ಟೇ ರೆಡಿಯಾಗಿದೆ. ಲೆಂತ್ ಕೂಡ ನೋಡಿ ಎಕ್ಸಾಕ್ಟು ನಾವೇನು ಲೆಂತ್ ತೊಗೊಂಡಿದ್ವಿ ಅಷ್ಟೇ ಇದೆ. ಇಲ್ಲಿ ಕೂಡ ಹೆಮ್ ಮಾಡಿ ನೀಟ್ ಫಿನಿಷಿಂಗ್ ಮಾಡಿದ್ದೀನಿ. ಸ್ಟಿಚ್ ಲೈನ್ಸ್ ಕೂಡ ನಿಮಗೆ ಏನೂ ಗೊತ್ತಾಗ್ತಾ ಇಲ್ಲ. ನೀಟಾಗಿ ಐರನ್ ಮಾಡ್ಕೊಂಡು ಕ್ರೀಸ್ ಆದರೆ ಪರ್ಫೆಕ್ಟಾಗಿ ರೆಡಿಮೇಡ್ ಥರನೇ ಕಾಣುತ್ತೆ. ನಮ್ಮ ವೀಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವೀಡಿಯೋ.